ಅದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಒಂದ್ ಕಡೆ ಚಾಮುಂಡೇಶ್ವರಿನ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನ ಆದ್ರೆ, ಮತ್ತೊಂದು ಕಡೆ ನಾವು ಈ ಸ್ತಬ್ಧ ಚಿತ್ರಗಳ ಮೂಲಕ ಜಾನಪದ ಕಲಾ ತಂಡಗಳು ತಮ್ಮ ಕಲೆಯನ್ನ ಪ್ರದರ್ಶಿಸುವುದರ ಮೂಲಕ ನಮ್ಮ ನಾಡಿನಲ್ಲಿ ಯಾವೆಲ್ಲ ಕಲೆಗಳಿಗೆ ಆದ್ಯತೆ ನೀಡಲಾಗುತ್ತೆ, ಯಾವೆಲ್ಲ ಕಲೆಗಳು ಇದೆ ಅದನ್ನ ಪ್ರದರ್ಶನ ಮಾಡುವಂತಹ ಸುಸಂದರ್ಭ ಅನ್ನೋದನ್ನ ಗಮನಿಸಬಹುದು. ಇದಕ್ಕೆ ಇದು ನಾವು ನೋಡಿದ್ರೆ ಇದು ಕ್ಲಿಯರ್ ಕಟ್ ಆಗಿ ಕಾಣಿಸೋದು ಸಾಂಸ್ಕೃತಿಕ ವೈಭವತೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಕೂಡ ನೋಡಬಹುದು. ನಮ್ಮ ಸಂಸ್ಕೃತಿ ಎಷ್ಟು ವೈಭವದಿಂದ ಕೂಡಿದೆ ಅನ್ನುವಂಥದ್ದನ್ನ ಕೂಡ ನೋಡಬಹುದು. ಅದಕ್ಕೆ ಆ್ಯಡ್ ಆನ್ ಆಗಿ ಮಾಡೋದಾದ್ರೆ ಸರ್, ಈಗಾಗಲೇ ನಾನು ಕಲಾತಂಡಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಕಲೆ ಸಂಸ್ಕೃತಿ ಸಾಹಿತ್ಯ ಆಗಿರ್ಬೋದು, ನೃತ್ಯ ಸಂಸ್ಕೃತಿ ವೀರತೆಯ ವಿಚಾರ ಧೀರತ್ವದ ವಿಚಾರ ಇವೆಲ್ಲವಂತ ಬಂದಾಗ ಇವೆಲ್ಲವೂ ದಸರಾದಲ್ಲಿ ನಮ್ಗೆ ಹೇಗೀಗ ನೋಡೋದಕ್ಕೆ ಸಿಗುತ್ತೆ. ಆರಂಭ ಆಗಿದ್ದೆ ನಾವು ಸುವರ್ಣ ಕಾಲ ಅಂತ ಹೇಳ್ತೀವಿ ಈ ಒಂದು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂತೇಳಿ. ಕೃಷ್ಣದೇವರಾಯನ ಕಾಲದಲ್ಲಂತೂ ಈ ಒಂದು ಹಬ್ಬ ಮಹಾನವಮಿ ಹಬ್ಬ ಹೇಗೆ ಆಚರಣೆಗೊಳ್ತು ಅಂತೇಳಿ ಅಲ್ಲಿಂದ ಆರಂಭವಾದದ್ದು ಮೈಸೂರು ಸಂಸ್ಥಾನದಲ್ಲಿ ಕಂಟಿನ್ಯೂ ಮಾಡ್ತಾ ಬಂದ್ರು. ಅದರ ಬಗ್ಗೆ ಒಂದಷ್ಟು ಇತಿಹಾಸವನ್ನು ಕೆದಕ್ತಾ ಹೋದ್ರೆ ಈ ದಸರಾ ಮಹೋತ್ಸವ ಶುರುವಾಗಿದ್ದು ನಮ್ಮ ಕಂಪಿಲಿಯ ಗಂಡುಗಲಿ ಕುಮಾರ ರಾಮನ ಕಾಲದಲ್ಲಿ. ಅದನ್ನು ನಾನು ವರ್ಷ ವರ್ಷನೂ ಹೇಳ್ತೀನಿ, ಪ್ರತಿ ಸಲನೂ ಹೇಳ್ತೀನಿ. ನಮ್ಮ ಹಿರಿಯ ಸಂಶೋಧಕರಾದಂತೆ ಕಲ್ಬುರ್ಗಿಯವರು ಕೌಮಾರಯ್ಯನ ಸಾಂಗತ್ಯ ಅಂತ ಅವ್ರು ಬರೆದಿದ್ದಾರೆ. ಅದರಲ್ಲಿ ಈಗ ಗಂಡುಗಲಿ ಕುಮಾರ ರಾಮ ಹೇಗೆ ತನ್ನ ದಸರಾ ಆನೆಯ ಮೇಲೆ, ಅವಾಗ್ಲೂ ಅಷ್ಟೇ ಆನೆಯ ಮೇಲೆ ಹೇಗೆ ಅದನ್ನು ಸಜ್ಜುಗೊಳಿಸ್ಕೊಂಡ ಅದನ್ನು ಅಂತ. ಸೊ ಅದಾಗಿ ಇವತ್ತು 800 ವರ್ಷ ಆಗೋಯ್ತು, ದಸರಾ ಶುರುವಾಗಿ 800 ವರ್ಷ ಆಯ್ತು. ಚಿನ್ನದ ಅಂಬಾರಿ ಅಷ್ಟೇ ಸರ್, 800 ವರ್ಷ. ಅದು ಚಿನ್ನದ ಅಂಬಾರಿ ಬಂದಿದ್ದು ಇನ್ನೊಂದು ರೋಚಕವಾದಂಥ ಇತಿಹಾಸ. ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ದೇವಗಿರಿಯ ಸೇವಣರನಾದಂಥ ರಾಮಚಂದ್ರ ದೇವ ತನ್ನಲ್ಲಿದ್ದಂಥ ಮುಮ್ಮಡಿ ಸಿಂಗೆ ನಾಯಕನಿಗೆ ಅಪಾರವಾದಂಥ ಸಂಪತ್ತನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಳಿಸ್ಕೊಡ್ತಾನೆ. ಆ ಮುಮ್ಮಡಿ ಸಿಂಗೆ ನಾಯಕನ ಮಗನೇ ಕಂಪಿಲರಾಯ, ಅವನ ಮಗ ಗಂಡುಗಲಿ ಕುಮಾರ ರಾಮ. ಅವರ ವೀರತ್ವದಿಂದ ಅವತ್ತು ಈ ಉತ್ತರದ ಈ ಮೊಘಲರ ಮತ್ತು ಖಿಲ್ಜಿಗಳ ಮತ್ತು ತುಗಲಕ್ಗಳ ದಾಳಿಯನ್ನು ತಡೆಯೋಕ್ಕಾಗಿದ್ದು ಗಂಡುಗಲಿ ಕುಮಾರ ರಾಮ ಮತ್ತು ಕಂಪಿಲರಾಯ ತಂದೆ ಮಕ್ಕಳು ಬಹಳ ವೀರತ್ವದಿಂದ ಹೋರಾಡಿ ಅವರನ್ನು ಒಂದು ಮಟ್ಟಕ್ಕೆ ತಡೀತಾರೆ. ಅಕುಮಾರ ರಾಮನ ಅಕ್ಕನ ಮಕ್ಕಳಾದಂಥ ಹಕ್ಕಬುಕ್ಕರಿಗೆ ಅದು ವರ್ಗಾವಣೆ ಆಗುತ್ತೆ. ಇದೇ ಅಂಬಾರಿ ಮತ್ತು ಸಿಂಹಾಸನ ಅವರ ಆನೆಗೊಂದಿಯಲ್ಲಿ ಅವರ 1337-39 ಅವರು ವಿಜಯನಗರ ಸಾಮ್ರಾಜ್ಯ ಶುರು ಮಾಡ್ತಾರೆ. ಅಲ್ಲಿಂದ ವೈಭವದಿಂದ ಮೆರ್ಕೊಂಡು ಬರುತ್ತೆ. ಅಲ್ಲಿಂದ 1565 ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ವಿಜಯನಗರ ಪತನ ಆದಮೇಲೆ ಅಲ್ಲಿಂದ ಎಲ್ಲ ಸಂಪತ್ತು ಪೆನಕೊಂಡೆಗೆ ಬಂದು ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿ, ಎರಡನೇ ರಾಜಧಾನಿ ಅದು ಪೆನಕೊಂಡೆಗೆ ಹೋಗುತ್ತೆ. ಪೆನಕೊಂಡೆಯಿಂದ ಶ್ರೀರಂಗಪಟ್ಟಣಕ್ಕೆ ಬರುತ್ತೆ. ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾದಂಥ ಶ್ರೀ ತಿರುಮಲರಾಯರು ಶ್ರೀರಂಗಪಟ್ಟಣ ಆಳ್ತಿದ್ದಂಥ ಕಾಲದಲ್ಲಿ ಮೈಸೂರಲ್ಲಿ ಆಡಳಿತ ಮಾಡ್ತಿದ್ದಂಥ ಮೈಸೂರಿನ ಒಡೆಯರಾದಂಥ 9ನೇ ಒಡೆಯರಾದಂಥ ಶ್ರೀರಾಜ ಒಡೆಯರು ತಿರುಮಲರಾಯನ ಮೇಲೆ ಯುದ್ಧ ಮಾಡಿ ಗೆದ್ದುಕೊಳ್ತಾರೆ. ಗೆದ್ದುಕೊಂಡಾಗ ಅವತ್ತಿಗೆ 1610 ಅಧಿಕೃತವಾಗಿ ಅಂಬಾರಿ ಮತ್ತು ಸಿಂಹಾಸನ ಮತ್ತು ದಸರೆ ಮೈಸೂರಿಗೆ ಬರುತ್ತೆ. ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ, ಅದಕ್ಕಾಗಿ ಈಗ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅಭಿಮನ್ಯು ರೆಡಿ ಆಗಿದ್ದಾನೆ, ಅವನ ಜೊತೆಗೆ ಕುಮ್ಕಿ ಆನೆಗಳು ಕೂಡ ಅವನ ಅಕ್ಕಪಕ್ಕದಲ್ಲಿರೋದನ್ನ ಗಮನಿಸ್ತಾ ಇದ್ವಿ. ಅವನ ಜೊತೆನೆ ಹೆಜ್ಜೆಯನ್ನ ಹಾಕುತ್ತೆ ಈ ಕುಮ್ಕಿ ಆನೆಗಳು, ಯಾಕಂದ್ರೆ ಅವರ ಬಲದಿಂದಲೇ ಈತ ಮುಂದೆ ಸಾಗುವುದು. ಏನೇ ಆದ್ರೂ ಕೂಡ ಯಾವುದೇ ರೀತಿಯ ಗದ್ದಲಗಳು ಆದ್ರೂ ಕೂಡ ಜನರಲ್ಲಿ ಜಯಘೋಷಗಳು ಮೊಳಗಿದ್ರು ಕೂಡ ಅದನ್ನ ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ನೇರವಾಗಿ ಗಜ ಗಾಂಭೀರ್ಯದಿಂದ ಮುನ್ನಡೆತಾನೆ. ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ಅವನ ಹೆಗಲ ಮೇಲೆ ಅವನ ಬೆನ್ನ ಮೇಲೆ ವಿರಾಜಮಾನಳಾಗಿದ್ದಾಳೆ. 750 ಕೆಜಿ ಸ್ವರ್ಣ ಲೇಪಿತ ಅಂಬಾರಿಯಲ್ಲಿ ಅನ್ನೋದನ್ನ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಸರ್, ನೋಡ್ತಾ ಇದ್ದೀವಿ ಆ ಅದ್ಭುತ ದೃಶ್ಯಾವಳಿಗಳಿದೆಯಲ್ಲ, ನಾವು ಅಲ್ಲೋದ್ರೂ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಅಲ್ಲಿ ಹೋಗುವಂತ ಭಕ್ತಿನೇ ಬೇರೆ. ಈಗ ನಾವು ಕೋಟ್ಯಾಂತರ ಜನ ಟಿವಿಲಿ ನೋಡ್ತಾ ಇರುವಂತ ಚಿನ್ನದ ಅಂಬಾರಿ ನೋಡುವಂತ ದೃಶ್ಯ ಇದೆಯಲ್ಲ, ಮನಮೋಹಕವಾಗಿರುವಂಥದ್ದು. ಇದು 414 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದೇ ಒಂದು ಆಶ್ಚರ್ಯ, ಅದ್ಭುತ ಮತ್ತು ಹೌದು ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀವಲ್ಲ. ಈಗ ಒಂದು ಕಡೆ ಟ್ಯಾಬ್ಲೋಗಡ್ ಸಾಕ್ತಾ ಇದೆ, ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಮುಗ್ದೋಗುತ್ತೆ. ಜಂಬೂ ಸವಾರಿ ಆರಂಭ ಆದಂಥ ಸಂದರ್ಭದಲ್ಲಿ ಈಗ 4:30 ಇನ್ನೊಂದು 10 ನಿಮಿಷದಲ್ಲಿ ಶುರುವಾಗುತ್ತೆ ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡಲಿರುವಂಥದ್ದು. 600,000 ಜನ ಸೇರಿದ್ದಾರೆ. ಅಭಿಮನ್ಯು ಕೂಡ ರೆಡಿ, ಕ್ಯಾಪ್ಟನ್ ಅಭಿಮನ್ಯು ರೆಡಿಯಾಗಿದ್ದಾನೆ. 4ನೇ ಬಾರಿಗೆ
ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾರು. ಜಂಬೂ ಸವಾರಿಯಲ್ಲಿ ಅಂದ್ರೆ ಅಂಬಾರಿಯನ್ನ ಹೊತ್ತಿರುವಂತದ್ದು ಅಶ್ವಾರೋಹಣ ಅದೆಲ್ಲವೂ ಕೂಡ ನೋಡುವಾಗ ನನಗೆ ಇವತ್ತು ಒಂದು ಕೋಇನ್ಸಿಡೆಂಟ್ ಈ ಡೇಟ್ ಇವತ್ತು 24 ಅಕ್ಟೋಬರ್. ಇವತ್ತು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಹುಟ್ಟಿದಬ್ಬ. 1883 24th October ಅವರು ಹುಟ್ಟಿದ್ದು. ಅವರು 15 ವರ್ಷಗಳ ಕಾಲ 1926 1941 ಮೈಸೂರಿನ ದಿವಾನರಾಗಿದ್ದರು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕ್ಲಾಸ್ಮೇಟ್ ಆಗಿದ್ದರು ಅವರು ಎಲ್ ಕೆ ಜಿಯಿಂದ ಅಂತ ಹೇಳ್ಬೋದು. ಇವತ್ತಿನ ಕಾಲಕ್ಕೆ ಚಿಕ್ಕಂದಿನಿಂದ ಅವ್ರ ಜೊತೆ ಬೆಳೆದಂಥವ್ರು. ಯಾಕೆಂತಂದರೆ ಮಿರ್ಜಾ ಇಸ್ಮಾಯಿಲ್ ಅವರ ತಾತ ಅಲಿ ಅಸ್ಕರ್ ಶಿರಾಜಿ ಮಿರ್ಜಾ ಅವರು, ನಮ್ಮ ಬೆಂಗಳೂರಲ್ಲಿ ಅಲಿ ಅಸ್ಕರ್ ರಸ್ತೆ ನೀವು ಕೇಳಿದಿರಲ್ಲ, ಅಲಿ ಅಸ್ಕರ್ ರಸ್ತೆ ಅವರ ಹೆಸರಲ್ಲಿ ಇಟ್ಟಿರುವಂಥದ್ದು. ಯಾರು ಇಡೀ ಫ್ರೇಮ್ ಸಾರಿ ಇಡೀ ನಮ್ಮ ರಿಚ್ಮಂಡ್ ಟೌನಿನ ಒಡೆಯ ಅಲಿಯಸ್ಕರ್ರು, ಮಹಾರಾಜ ಮೂರನೇ ಕೃಷ್ಣರಾಜ ಒಡೆಯರ್ಗೆ ಅತ್ಯಾಪ್ತ ಗೆಳೆಯರಾಗಿದ್ದಂಥವ್ರು ಅಲಿಯಸ್ಕರ್ ಸಾಹೇಬರು. ಅವರು ಮೊಮ್ಮಕ್ಕಳು ಇವರು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು. ಈ ಚಾಮುಂಡಿಯನ್ನು ಮತ್ತೆ ಅಲ್ಲಿ ಹಿಂದೆ ನೀವು ಎರಡು ಪೋರ್ಷನ್ನ ನೋಡ್ಬೋದು, ಈಗ ಅಂಬಾರಿ ಒಳಗಡೆ ಎರಡು ಪೋರ್ಷನ್ ನೋಡ್ತೀರಾ. ಇವಾಗ ಏನಾಗುತ್ತೆ ಅಂದರೆ ಹಿಂದಿನ ಪೋರ್ಷನ್ನಿಗೆ ಮಧ್ಯದಲ್ಲಿ ತಾಯಿ ಚಾಮುಂಡಿಯನ್ನು ಕೂರಿಸಿ ಎಲ್ರಿಗೂ ಕಾಣೋ ಹಾಗೆ ಅದನ್ನು ಕೂರಿಸಿ ಅಲಂಕಾರವನ್ನು ಬರೀ ಸಜ್ಜಾವರೆಗೆ ಮಾತ್ರ ಮಾಡಿ ಪೂರ್ತಿ ಕಾಲಮ್ ಎಲ್ಲ ಕಾಣೋ ಥರ ಮಾಡಿ ನಮ್ಗೆ ಎಷ್ಟೇ ದೂರದಿಂದನಾದರೂ ನಮಗೆ ಚಾಮುಂಡೇಶ್ವರಿ ಕಾಣಬೇಕು ಅನ್ನೋ ಥರ ಮಾಡಿರ್ತಾರೆ. ಆವಾಗ ಮಹಾರಾಜರು ಮುಂದೆ ಕೂತ್ಕೊಳ್ಳೋರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದೆ ಕೂತ್ಕೊಳ್ಳೋರು, ಹಿಂದೆ ಇಲ್ಲ ಜಯಚಾಮರಾಜ ಒಡೆಯರು ಅಂದರೆ ಮುಂದೆ ಆಗುವಂಥ ಯುವರಾಜರು, ಯುವರಾಜರು ಇಲ್ಲಾಂದರೆ ಪ್ರಿನ್ಸ್ ಕಂಠೀರವ ನರಸರಾಜ ಒಡೆಯರು ಅವ್ರ ಜೊತೆಯಲ್ಲಿ ಹಿಂದೆ ಕೂತ್ಕೊಳ್ಳೋರು. ಒಂದು ಸಲ ಇವ್ರ ಜೊತೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೊತೆಯಲ್ಲಿ ನಮ್ಮ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಕೂತ್ಕೊತಾರೆ. ಅದು ನಮ್ಮ ಈ ಒಂದು ಮೆರವಣಿಗೆಯ ಭಾವೈಕ್ಯತೆಯ ಮರೆಯಲಾಗದಂಥ ವರ್ಷ ಅದು. ಇವತ್ತು ಅವರು ಹುಟ್ಟಿದ ದಿನ ಬಂದಿದೆ, ಹಾಗಾಗಿ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದಂಥವ್ರು. ಇವತ್ತಿನ ಅರಮನೆ ಒಳಗಡೆ ಬ್ಯೂಟಿಫಿಕೇಶನ್ ಏನು ನೋಡಿದ್ದೀರಾ, ಬೃಂದಾವನ್ ಗಾರ್ಡನ್ಸ್ ಅಂತ ಏನು ಜಗದ್ವಿಖ್ಯಾತವಾದಂಥ ಬೃಂದಾವನ್ ಗಾರ್ಡನ್ಸನ್ನು ತಾವನು ನಿಂತ್ಕೊಂಡು ಮಾಡಿಸಿದಂಥವ್ರು ಮಿರ್ಜಾ ಇಸ್ಮಾಯಿಲ್. ಅದ್ರ ಜೊತೆಗೆ ಇನ್ನೊಬ್ಬ ನಾವು ನೆನೆಸ್ಕೋಬೇಕು, ಗುಸ್ತಾವ್ ಹರ್ಮನ್ ಕ್ರಿಂಬಿಗಲ್. ಕ್ರಿಂಬಿಗಲ್ ಇದನ್ನೆಲ್ಲ ಮಾಡಿದಂಥ ಪುಣ್ಯಾತ್ಮ. ನಾಲ್ವಡಿ ಕೃಷ್ಣರಾಜ ಒಡೆಯರ 25ನೇ ವರ್ಷದ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಈ ಅರಮನೆ ಎದುರುಗಡೆ ಇರುವಂಥ ಇದೊಂದು ದೊಡ್ಡ ಗಡಿಯಾರ ಕಟ್ಟಿಸಿದವರು. ಅದಲ್ಲದೆ 100 ತಾಲೂಕುಗಳಲ್ಲಿ 25ನೇ ಪಟ್ಟಾಭಿಷೇಕಕ್ಕೆ ಅಂತ ಒಂದು ಸರ್ಕಲ್ ಮಾಡಿಸ್ತಾರೆ. ಪ್ರತಿ ತಾಲೂಕಿನಲ್ಲೂ ನೀವು ನಿಮ್ಮ ತಾಲೂಕಲ್ಲೂ ನೋಡ್ಬೋದು, ಒಂದು ಆರ್ಟಿ ಬಂದು ಒಂದು ಆರ್ನಮೆಂಟಲ್ ಸರ್ಕಲ್ ಇರುತ್ತೆ. ಒಂದು ಸರ್ಕಲ್ಲು ಮಧ್ಯದಲ್ಲಿ ಒಂದು ಸಣ್ಣ ಫೌಂಟನ್ನು, 4 ಕಡೆಗಳು ಒಂದು ಆರ್ನಮೆಂಟಲ್ ಆಗಿರುವಂಥ ಕಂಬಗಳು, ಆ ಸರ್ಕಲ್ ಮಾಡಿಸಿ ಅಲ್ಲಿ ಒಂದು ಸುತ್ತ ಸಣ್ಣ ಪಾರ್ಕು ಅದನ್ನು ಮೇಂಟೈನ್ ಮಾಡೋದಕ್ಕೆ. ಪ್ರತಿ ತಾಲೂಕಿನಲ್ಲೂ ಅದನ್ನು 100 ತಾಲೂಕು ಮೈಸೂರು ಸಾಮ್ರಾಜ್ಯದ 100 ತಾಲೂಕುಗಳಲ್ಲಿ 25ನೇ ವರ್ಷದ ಪಟ್ಟಾಭಿಷೇಕಕ್ಕೆ ಒಂದು ಸರ್ಕಲ್ ಮಾಡಿಸಿ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಇನ್ಫ್ಲೂಯೆನ್ಸ್ ಆಗಿದೆ ಸ್ಮಾರ್ಟ್ ಸಿಟಿಗೆ. ಅಂದ್ರೆ ಅವತ್ತಿನ ರಾಜರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದೇ ಸಂದರ್ಭವನ್ನು ಜನೋಪಯೋಗಿ ಕಾರ್ಯಗಳಿಗೆ ಹೇಗೆ ಉಪಯೋಗಿಸ್ಕೋತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಲ್ಲ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇದ್ರಲ್ಲ, ನಾವು ಇವಾಗ್ಲೂ ಮಾತಾಡ್ತೀವಿ ಮೀಸಲಾತಿ ಜಾತ್ಯತೀತತೆ ಅನ್ನುವಂಥ 1936 ತಂದುಬಿಟ್ಟಿದ್ರು ಮಹಾರಾಜರು. ಈಗ ನೋಡಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಅಂಬಾರಿ, ಮುಂದ್ಗಡೆ ಕೂತ್ಕೊಳ್ತಾ ಇದ್ದಿದ್ದು ಮಹಾರಾಜರು, ಹಿಂದೆ ಕೂತ್ಕೊತಾ ಇದ್ದಿದ್ದು ಯುವರಾಜರಾದಂಥ ಜಯಚಾಮರಾಜ ಒಡೆಯರು. ನಮಗೆ ಇವತ್ತು ಅದ್ರ ಬಗ್ಗೆ ಗೊತ್ತಾಗಿದೆ ಸರ್, ನನಗೆ ಆಕ್ಚುಲಿ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು. ಅದು ಹಿಂದ್ಗಡೆ ಸೀಟಿ ಇರುವಂಥದ್ದನ್ನು ಕೂಡ ಮಹತ್ವ ಏನು ಅಂತ, ಬಿಕಾಸ್ ಅಷ್ಟು ದೊಡ್ಡದಾಗಿರುವಂಥ ಒಂದು ಅಂಬಾರಿಯಲ್ಲಿ ಮುಂದೆ ಅಷ್ಟಕ್ಕೆ